ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್, ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಯಾವುದ್ರ ಬಗ್ಗೆ ಅಂದರೆ, ಒಂದು ಹಳೆ ಕಾಲದಲ್ಲಿ ನಿರ್ಮಾಣ ಮಾಡಿರೋಂಥ ಒಂದು ದೇವಸ್ಥಾನದ ಬಗ್ಗೆನೇ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ. ಇದು ತುಂಬಾ ಅದ್ಭುತವಾದ ಒಂದು ದೇವಸ್ಥಾನ, ಮತ್ತು ನೀವು ಇಲ್ಲಿ ನೋಡೋಕ್ಕೆ ಮೂರು ಪ್ಲೇಸಸ್ ಇದ್ದಾವೆ. ಇದು ಯಾವುದಪ್ಪ ಅಂದರೆ ಲೇಪಾಕ್ಷಿ. ಇದು ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಅಂತ ಒಂದು ಡಿಸ್ಟಿಕ್ ಒಳಗಡೆ ಇರೋ ಒಂದು ಸಣ್ಣ ಊರು. ಫಸ್ಟ್ ನೋಡಬೇಕಾದಂಥ ಒಂದು ಪ್ಲೇಸ್ ಬಂದು ಈ ಜಟಾಯು ಪಾರ್ಕು. ಈ ಪಾರ್ಕ್ಗೆ ನೀವು ಎಂಟ್ರಿಗೆ 10 rupees ಪರ್ ಹೆಡ್ಗೆ ಚಾರ್ಜ್ ಮಾಡಬೇಕಾಗತ್ತೆ. ಮಾಡಿದ್ಮೇಲೆ ನೀವು, ಇದು ಸ್ವಲ್ಪ ದೊಡ್ಡ ಪಾರ್ಕ್ ಆಗಿರೋದ್ರಿಂದ ನೀವು ಆರಾಮಾಗಿ ಇಲ್ಲಿ ಸುತ್ತಾಡ್ಬೋದು. ಅದಾದ್ಮೇಲೆ ನೀವು ಮೇಲೆ ಹತ್ಕೊಂಡು ಹೋದ್ರೆ ಅಲ್ಲಿ ಜಟಾಯಿನ ನೋಡ್ಬೋದು. ಈ ಜಟಾಯಿಗೆ ಒಂದು ದೊಡ್ಡ ಕಥೆನೇ ಇದೆ. ಆಕ್ಚುಲಿ ಜಟಾಯಿ ಪಕ್ಕದಲ್ಲೇ ಹೋಗಿ ನೀವು ಫೋಟೋಸ್ ಎಲ್ಲ ತಗೊಳ್ಳೋ ತರ ಫಸ್ಟ್ ಇತ್ತು, ಬಟ್ ಈಗ ಅದನ್ನ ಕ್ಲೋಸ್ ಮಾಡಿದ್ದಾರೆ ಕೋವಿಡ್ ಆದ ನಂತರ. ಈ ಜಟಾಯಿಗೆ ಒಂದು ಕತೆ ಇದೆಯಲ್ಲ, ಆ ಕತೆ ಬಂದು ರಾವಣ ಸೀತಾಮಾತಾವ್ರನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಬಂದು ರಾವಣನ ಜೊತೆ ಜಗಳ ಮಾಡಿ ಕೆಳಗಡೆ ಬಿದ್ದು ಸತ್ತೋಗೋ ಜಾಗನೇ ಈ ಜಾಗ. ಆ ಸ್ಟ್ಯಾಚು ಪಕ್ಕದಲ್ಲೇ ನಿಮಗೆ ಒಂದು ಬಂಡೆ ಇರುತ್ತೆ, ಅಲ್ಲಿ ನೀವು ಒಂದು ಫುಟ್ ಪ್ರಿಂಟ್ ಅನ್ನ ನೋಡ್ಬೋದು. ಇದು ಯಾರ್ದಂತ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ಬಿದ್ದಿದ್ದ ಜಾಗನೇ ಫುಲ್ ಅಂಡ್ ಫುಲ್ ಪಾರ್ಕ್ ಮಾಡಿಕೊಂಡು ಸೂಪರ್ ಆಗಿ ಮೈಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಇದನ್ನ ಮುಗಿಸ್ಕೊಂಡು ನೀವು ನೆಕ್ಸ್ಟ್ ಹೋಗ್ಬೇಕಾಗಿರೋ ದೇವಸ್ಥಾನ ಬಂದು ಇಲ್ಲಿರೋ ಮೈನ್ ದೇವಸ್ಥಾನ, ಅದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆನೆ ಫುಲ್ ಅಂಡ್ ಫುಲ್ ಎಲ್ಲ ಅದ್ಭುತಗಳು ಅಡಗಿದ್ದಾವೆ. ಫಸ್ಟ್ ನೀವು ಮುಂದೆ ಅಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು 20 rupees ಬೈಕ್ಗೆ, ಕಾರ್ ಆದರೆ 50 rupees ಪೇ ಮಾಡಿಕೊಂಡು ಒಳಗಡೆ ಹೋಗ್ಬೇಕಾಗತ್ತೆ. ಎಂಟ್ರಿಗೇನು ಸೆಪ್ರೇಟ್ ಇಲ್ಲ, ಓನ್ಲಿ ಪಾರ್ಕಿಂಗ್ ಮಾತ್ರನೇ ಪೇ ಮಾಡಬೇಕು. ಒನ್ಸ್ ನೀವು ಮುಂದೆ ಹೋದರೆ ಅಲ್ಲೇ ನಿಮಗೆ ಚಪ್ಪಲ್ಸ್ ಸ್ಟ್ಯಾಂಡ್ ಇರುತ್ತೆ, ಮತ್ತು ಪಕ್ಕದಲ್ಲೇ ಕೈ ಕಾಲೆಲ್ಲ ತೊಳ್ಕೊಳ್ಳೋಕ್ಕೆ ಟ್ಯಾಪ್ಸ್ ಇರುತ್ತೆ. ಅಲ್ಲಿ ನೀವು ಕೈ ಕಾಲು ಮುಖನೆಲ್ಲ ತೊಳ್ಕೊಂಡು ಒಳಗಡೆ ಎಂಟರ್ ಆದರೆ ನಿಮಗೆ ಏನೆಲ್ಲ ಅದ್ಭುತಗಳು ಕಾದಿದೆ ಅಂತ ಕಾತು ನೋಡಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದೇ ಈ ದೇವಸ್ಥಾನದ ಎಂಟ್ರೆನ್ಸು. ಒನ್ಸ್ ಎಂಟ್ರೆನ್ಸ್ ಒಳಗಡೆ ಹೋದ ತಕ್ಷಣ ನೀವು ನೋಡೋದೆಲ್ಲ ಅದ್ಭುತಗಳೇ ಆ್ಯಕ್ಚುಲಿ ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನ ಬಂದು ಆರ್ಕಿಟೆಕ್ಚರ್ ಅಂತಾರಲ್ಲ, ಆ ಥರ ಏನೂ ಇಲ್ಲದೇ ಡಿಸೈನ್ ಮಾಡಿರೋಂಥ ಒಂದು ದೇವಸ್ಥಾನ. ನೀವು ಮನೆ ಕಟ್ಟಬೇಕಾದ್ರೆ ಬಿಲ್ಡಿಂಗ್ ಫಸ್ಟ್ ಬೇಸ್ಮೆಂಟಲ್ಲಿ ಹಾಕ್ತಿರಲ್ಲ, ಆ ಥರ ಏನು ಬೇಸ್ಮೆಂಟ್ಸ್ ಇಲ್ಲದೇ ಡೈರೆಕ್ಟಾಗೆ ಒಂದು ಕರ್ಪಣೆಯಲ್ಲಿ ಬಿಲ್ಡ್ ಮಾಡಿರೋಂಥ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಕಥೆಗಳನ್ನ ಕೇಳ್ಕೊಬರೋಣ. ಈ ದೇವಸ್ಥಾನದಲ್ಲಿ ಇರೋ ಮೂಲ ದೇವರು ಬಂದು ವೀರಭದ್ರೇಶ್ವರ ಸ್ವಾಮಿ. ಫಸ್ಟ್ ನೀವು ಒಳಗಡೆ ಬಂದ ತಕ್ಷಣನೇ ಒಂದು ಮಂಟಪ ಥರ ಇರುತ್ತೆ, ರೌಂಡ್ ಆಗಿ ನಿಂತ್ಕೊಂಡು ಎಲ್ಲ ಡ್ಯಾನ್ಸ್ ಆಡ್ತಿರ್ತಾರೆ, ಅದನ್ನ ಕೆತ್ತನೆ ಮಾಡಿಟ್ಟಿರ್ತಾರೆ, ಅದು ಅದ್ಭುತವಾಗಿರುತ್ತೆ. ಈ ದೇವಸ್ಥಾನ ಬಂದು ಯಾರು ನಿರ್ಮಾಣ ಮಾಡಿದ್ದಾರೆ ಅಂದರೆ, 17ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ, ಆ ಟೈಮಲ್ಲಿ ವೀರಣ್ಣ ಮತ್ತು ವೀರಪ್ಪಣ್ಣ ಅಂತ ಇಬ್ಬರಿದ್ರು, ಅವರು ನಿರ್ಮಾಣ ಮಾಡಿರೋಂಥ ದೇವಸ್ಥಾನ ಇದು. ಇದು ಮೂಲ ಕಾರಣ ಬಂದು ಸೀತಾ ಮಾತಾ ಅವರು ಇಲ್ಲಿ ಹೆಜ್ಜೆ ಗುರುತಿತ್ತಂತೆ, ಅದನ್ನಿಟ್ಕೊಂಡು ಸೀತಾ ಅವ್ರಿಗೋಸ್ಕರ ಒಂದು ದೇವಸ್ಥಾನನ ನಿರ್ಮಾಣ ಮಾಡಬೇಕಂತ ಅಂದ್ಕೊಂಡು ಮಾಡಿರೋಂಥ ದೇವಸ್ಥಾನ. ನಾನು ಆವಾಗ ಹೇಳಿದ್ನಲ್ಲ, ಇಲ್ಲಿ ಒಂದು ಮಂಟಪ ಇರುತ್ತಂತ, ಅದೇ ಈ ಮಂಟಪ. ಈ ಮಂಟಪದಲ್ಲಿ ನೀವು ನೋಡಿದ್ರೆ ಎಲ್ಲರೂ ಒಬ್ಬರನ್ನ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ, ಆ ಡ್ಯಾನ್ಸ್ ಮಾಡೋದನ್ನು ಇನ್ನೊಬ್ಬರು ಎಡ್ಡಿರ್ತಾರಲ್ಲ ಅವರು ನೋಡ್ತಾ ಇರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನೋಡುವಂತ ಒಂದು ಅದ್ಭುತ ವಿಚಾರ ಏನಂದ್ರೆ, ಗಾಳಿಯಲ್ಲಿ ತೇಲಾಡುವ ಪಿಲ್ಲರ್, ಇದು ಯಾವುದೇ ಸಪೋರ್ಟ್ ಇಲ್ಲದೆ ಮೇಲೆ ನಿಂತ್ಕೊಂಡಿರುತ್ತೆ. ಆಕ್ಚುಲಿ ಇದು ಫುಲ್ ಅಂಡ್ ಫುಲ್ ಮೇಲೇನೆ ಇತ್ತಂತೆ ಗಾಳಿಲಿ. ಫಸ್ಟ್ ಬ್ರಿಟಿಷ್ ಇರ್ತಾರಲ್ಲ, ಅವ್ರು ಯಾವ ತರ ಇದನ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಚೆಕ್ ಮಾಡಬೇಕಾದ್ರೆ, ಈ ಕಲ್ಲನ್ನ ಸ್ವಲ್ಪ ಕಲ್ಸ್ಬೇಕಾದ್ರೆ ಆ ಕಲ್ಲು ಬಂದು ಲಾಸ್ಟಲ್ಲಿ ಕಲ್ಲಿಗೆ ತಗಲ್ಬಿಡುತ್ತೆ. ಆವಾಗ ಏನಾಗುತ್ತೆ, ಇಲ್ಲಿರೋ 70 ಪಿಲ್ಲರ್ಗಳು, ಆಕ್ಚುಲಿ 70 ಪಿಲ್ಲರ್ ಇದೆ ಈ ದೇವಸ್ಥಾನದಲ್ಲಿ, ಆ 70 ಪಿಲ್ಲರ್ಗಳು ಆಡ್ಬಿಡುತ್ತಂತೆ. ಅದರಿಂದ ಇದನ್ನ ಏನು ಮಾಡೋಕ್ಕಾಗದೆ ಹಂಗೆ ಡೈರೆಕ್ಟಾಗಿ ಹೋಗ್ಬಿಡ್ತಾರಂತೆ. ಆ್ಯಕ್ಚುಲಿ ಇಲ್ಲಿ ತನಕ ಇದು ಯಾವ ಥರ ಆ ಬೇಸ್ಮೆಂಟ್ನ ಯೂಸ್ ಮಾಡಿದಾರಂತ ಇದುವರೆಗೂ ಯಾರ ಕೈಯಲ್ಲೂ ಕಂಡುಹಿಡಿಯೋಕ್ಕಾಗಿಲ್ಲ, ಬಟ್ ಆ ಕಲ್ಲಂತೂ ಹಂಗೆ ಗಾಳಿಲಿ ತೇಲಾಡ್ತಿದೆ. Thank you.
ಇವಾಗ ನೀವು ನೋಡ್ತಿರೋದು ತುಂಬಾನೇ ಅದ್ಭುತವಾದ ಈ ನಾಗಲಿಂಗ. ಈ ನಾಗಲಿಂಗ ಹೆಂಗೆ ಪ್ರತಿಷ್ಠೆ ಮಾಡಿದ್ದಾರೆ ಅಂದ್ರೆ, ಆಕ್ಚುಲಿ ಇಲ್ಲಿ ಚೆಕ್ಕಕ್ಕೆ ಶಿಲ್ಪಿಗಳಿರ್ತಾರಲ್ಲ, ಅವ್ರು ಚೆಕ್ ಬೇಕಾದ್ರೆ ಅವ್ರಿಗೆ ಒಂದು ಟೈಮಲ್ಲಿ ಹೊಟ್ಟೆ ಹಸಿಯುತ್ತೆ, ಅವ್ರ ಅಮ್ಮ ಹೋಗಿ ಹೇಳ್ತಾರೆ ಹೊಟ್ಟೆ ಹಸಿತಿದ್ದಂತ. ಆ ಟೈಮಲ್ಲಿ ಅವರು ಊಟ ಇವಾಗ ರೆಡಿ ಮಾಡೋಷ್ಟೊಳಗಡೆನೆ ಈ ಫುಲ್ ಲಿಂಗನ ಚೆಕ್ ಬಿಡ್ತಾರಂತೆ. ಆ ಏಳು ತಳೆ ಇರೋ ನಾಗರಾವು ಮತ್ತೆ ಫುಲ್ ಲಿಂಗನ ಚೆಕ್ ಬಿಡ್ತಾರಂತೆ. ಮತ್ತೆ ಅವ್ರ ಅಮ್ಮ ಬಂದು ಈಚೆ ನೋಡ್ಬೇಕಾದ್ರೆ ಇಷ್ಟು ಬೇಗ ಇಷ್ಟು ದೊಡ್ಡ ಶಿಲೆನ ಚೆಕ್ ಬಿಟ್ರೆ ಅಂತ ಕೇಳಿ ನೋಡಿ ಆಶ್ಚರ್ಯ ಬೀಳ್ತಾರಂತೆ. ದಿಷ್ಟಿ ಬೀಳುತ್ತಂತಾರಲ್ಲ ನೋಡ್ತಾ, ಆ ದಿಷ್ಟಿ ಬಿದ್ದು ಅಲ್ಲಿ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆ ಲಿಂಗ ಪಕ್ಕದಲ್ಲೇ ನೀವು ಗಣಪತಿ ವಿಗ್ರಹವನ್ನು ಸಹ ನೋಡಬಹುದು. ಇದು ಒಂದೇ ಕಲ್ಲಲ್ಲಿ ಸಿಕ್ಕಿರುವಂತ ಒಂದು ಗಣಪತಿ, 6 ಅಡಿ ಎತ್ತರ ಇರೋ ಒಂದು ಗಣಪತಿ ಅಂತ ಹೇಳ್ತಾರೆ. ಇದು ಬಂದು ಕಲ್ಲು ನೀವು ನೋಡಬಹುದು ಒಂಥರ ಪಿಂಕಿಶ್ ಆಗಿರುತ್ತೆ, ಅದು ಯಾಕಂತ ಗೊತ್ತಿಲ್ಲ, ಮೇ ಬಿ ಒಂದು ಗ್ರಾನೈಟ್ ಕಲ್ಲಾಗಿರ್ಬೋದು ಅದು. ಇವಾಗ ನೀವು ನೋಡ್ತಿರೋಂಥ ಜಾಗ ಬಂದು ಫುಲ್ ಕಂಪ್ಲೀಟ್ ಆಗದೆ ಇರೋ ಒಂದು ಮಂಟಪ. ಇದು ಶಿವ ಪಾರ್ವತಿಗೋಸ್ಕರ ನಿರ್ಮಾಣ ಮಾಡ್ತಿದ್ದಂಥ ಒಂದು ಮಂಟಪ ಅಂತೆ, ಬಟ್ ಮಧ್ಯದಲ್ಲೇ ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ವೀರಣ್ಣ ಇದ್ರಲ್ಲ, ಅವರು ಪರ್ಮಿಷನ್ ತಗೊಳ್ದೇನೆ ಈ ಮಂಟಪನ ಸ್ಟಾರ್ಟ್ ಮಾಡ್ಬಿಡ್ತಾರಂತೆ. ಆವಾಗ ರಾಜ ಬಂದು ಇವ್ರ ಕಣ್ಣನ್ನ ಕಿತ್ತಾಕ್ಬೇಕಂತ ಹೇಳ್ಬೇಕಾದ್ರೆ ಆ ಕಣ್ಣನ್ನ ಇವರೇ ಕಿತ್ಬಿಟ್ಟು ಡೈರೆಕ್ಟ್ ಆಗಿ ಎಸಿತಾರಂತೆ. ಆ ಕಣ್ಣು ಹೋಗಿ ಇವಾಗ ನೀವು ನೋಡಿದ ಇಮೇಜ್ ಅಲ್ಲಿ ಆ ಕಲ್ ಮೇಲೆ ಬೀಳುತ್ತಂತೆ. ಆ ಕಲ್ ಮೇಲೆ ಇನ್ನೂ ರಕ್ತ ಸುರಿದಿರೋದು, ಫುಲ್ ಮಾರ್ಕ್ಸ್ ಇದೆ, ಅದು ಈಗಲೂ ನೀವು ನೋಡ್ಬೋದು. ಇನ್ ಸ್ವಲ್ಪ ನೀವು ಮುಂದಕ್ಕೆ ಹೋದ್ರೆ ಸೀತಾ ಮಾತಾ ಅವರ ಪಾದ ಗುರುತಿರುತ್ತಲ್ಲ, ಅದು ನಂಗೆ ನೋಡ್ಬೋದು ನೀವು. ಅದರಲ್ಲಿ ನೀರು ಯಾವಾಗ್ಲೂ ಹರಿತಾನೆ ಇರುತ್ತಂತೆ, ಬಟ್ ನೀರು ಎಲ್ಲಿಂದ ಬರ್ತಿದೆ ಅಂತ ಇನ್ನೂ ಯಾರ ಕೈಲೂ ಕಂಡಿಡಿಯಕ್ಕಾಗಲಿಲ್ಲಂತೆ. ಇಷ್ಟೊಂದು ಅದ್ಭುತಗಳಿರೋ ಈ ದೇವಸ್ಥಾನದಲ್ಲಿ ನೀವೇನಾದರೂ ಬರೋ ಥರ ಐಡಿಯಾ ಇದ್ರೆ ದಯವಿಟ್ಟು ಕುಟುಂಬ ಸಮೇತ ಬಂದು ಒನ್ಸ್ ವಿಸಿಟ್ ಮಾಡ್ಕೊಂಡು ಹೋಗಿ, ತುಂಬಾನೇ ಅದ್ಭುತವಾಗಿರುತ್ತೆ. ಮತ್ತೆ ಇಲ್ಲಿ ಮೇಲೆ ಗೋಡೆಗಳಲ್ಲಿ ಪೇಂಟಿಂಗ್ ಮಾಡಿಟ್ಟಿದ್ದಾರೆ, ಅದು ನೀವು ಹಿಂಗೆ ನೋಡ್ಬೇಕಾದ್ರೆ ನಿಮ್ಮನ್ನೇ ನೋಡೋ ಥರ ಇರುತ್ತೆ ಅದು. ಎಲ್ಲ ಕಣ್ಣುಗಳು ನಿಮ್ಮನ್ನೇ ನೋಡೋ ಥರ ಮಾಡಿಟ್ಟಿದ್ದಾರೆ ಆ ಕಾಲದಲ್ಲೇ. ಈ ದೇವಸ್ಥಾನದಿಂದ ಒಂದು 200 meters ನೀವು ನಡ್ಕೊಂಡು ಹೋದ್ರೆ ನಿಮ್ಗೆ ಒಂದು ನಂದಿ ಸಿಗುತ್ತೆ, ಅದು ಲೇಪಾಕ್ಷಿ ನಂದಿ ಅಂತ ಹೇಳ್ತಾರೆ. ಇದು ಬಂದು ಯಾಕೆ ಇಷ್ಟೊಂದು ಫೇಮಸ್ ಅಂದ್ರೆ, ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋಂತ ನಂದಿ ಅಂತೆ. ಹೈಟ್ ಬಂದು 15 feet ಮತ್ತೆ ನಿಮ್ಗೆ ಅಗಲ ಬಂದು 27 meters ಇರುತ್ತೆ. ಈ ದೇಶದಲ್ಲೇ ಇಷ್ಟು ದೊಡ್ಡದಾಗಿ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋಂತ ನಂದಿ ಇದೆ ಅಂತ ಹೇಳ್ತಾರೆ. ತುಂಬಾನೇ ಅದ್ಭುತವಾಗಿತ್ತು. ಇದಕ್ಕೆ ಏನು ಫೀ ಪೇ ಮಾಡಂಗಿಲ್ಲ, ನೀವು ಡೈರೆಕ್ಟ್ ಆಗಿ ಒಳಗಡೆ ಹೋಗಿ ಆರಾಮಾಗಿ ಬರ್ಬೋದು. ಆಲ್ಮೋಸ್ಟ್ ಫುಲ್ ಅಂಡ್ ಫುಲ್ ಎಲ್ಲ ಕವರ್ ಮಾಡಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನನ್ನ ಪೇಜ್ಗೆ ಫಾಲೋ ಮಾಡಿ. ನಿಮ್ಗೇನಾದರೂ ಇನ್ಸ್ಟೆಂಟಾಗಿ ನಾನು ಎಲ್ಲೆಲ್ಲ ಹೋಗ್ತಿದ್ದಂಥ ಮಾಹಿತಿ ಬೇಕಾದರೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ದಯವಿಟ್ಟು ಫಾಲೋ ಮಾಡ್ಕೊಂಡು ಇಟ್ಕೊಂಡಿರಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಬೈ ಬೈ, ಸಿ ಯು ಗೈಸ್.